ಸೊ ಜ್ವರ ಗೆಳಿ ಸರ್ ಲೋಗೋ ಬಿಟ್ಟು ತಗೋ ಮನ್ನಿರಿ ಶಾಲೆ ಅಂದರೆ ಸರ್ಕಾರಿ ಪ್ರೌಢಶಾಲೆ ಮದ್ದಹಳ್ಳಿ ಕ್ರಾಸ್ ಈ ಒಂದು ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ 1972 ಮುಖ್ಯೋಪಾಧ್ಯಾಯ ಕೆಲಸ ಮಾಡಿರ್ತಕ್ಕಂಥ ಅತಿಪಾರೆಡ್ಡಿ ನಾನು ಸ್ನೇಹ ಸಮ್ಮೇಳನ ಇರ್ತಕ್ಕಂಥ ಕಾರ್ಯಕ್ರಮ ನನ್ನ 1991 ವಿದ್ಯಾರ್ಥಿಗಳ ಏನು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನಾನು ಕೆಲವು ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಬಯಸ್ತೇನೆ. 1982 ಕನ್ನಡ ಸರ್ಕಾರ ಈ ಮದ್ದಹಳ್ಳಿ ಕ್ರಾಸ್ ಬೆಂಗಾಡ ಆಗಿರ್ತಕ್ಕಂಥ ಈ ಮದ್ದಹಳ್ಳಿ ಕ್ರಾಸ್ನಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಸ್ಯಾಂಕ್ಷನ್ ಮಾಡಿ ಮಂಜೂರು ಮಾಡಿದ್ದೆ. ಆ ಒಂದು ಶಾಲೆಗೆ ಕೋಲಾರ ಗೌರ್ಮೆಂಟ್ ಇಟಿಐನಲ್ಲಿ ಟೀಚರ್ ಎಜುಕೇಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮುಖ್ಯೋಪಾಧ್ಯಾಯನಾಗಿ ಇಲ್ಲಿಗೆ ಅದರಂತೆ ನಾನು 1982 ಆಗಸ್ಟ್ ತಿಂಗಳಲ್ಲಿ ಮುಖ್ಯೋಪಾಧ್ಯಾಯನಾಗಿ ಇಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದೆ. 1982 82 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀಮಾನ್ ದೇವಸ್ಥಾನ ಈ ಎರಡು ಬಿಲ್ಡಿಂಗ್ಗಳಲ್ಲಿ ಅದು ಅಪೂರ್ಣವಾಗಿರ್ತಕ್ಕಂಥ ಬಿಲ್ಡಿಂಗ್ಗಳಲ್ಲಿ ಎರಡು ಸೆಕ್ಷನ್ ಆಗಿ ನಾವು ಕೆಲಸ ಮಾಡಿದ್ವಿ. ಪ್ರಾರಂಭದಲ್ಲಿ ಪಾರ್ಟ್ ಟೈಮ್ ಟೀಚರ್ಸು ಇಬ್ಬರು ಮಾತ್ರ ನನ್ನ ಜೊತೆಯಲ್ಲಿದ್ದರು. ಎರಡು ಒಂದು ವರ್ಷ ಆದಮೇಲೆ ಇನ್ನ ಒಂದೆರಡು ಮೂರು ಪಾರ್ಟ್ ಟೈಮ್ ಟೀಚರ್ಸ್ ಜೊತೆಗೆ ಸೇರಿದ್ರು. ಇಂಥ ಸಂದರ್ಭದಲ್ಲಿ ಈ 82 ಈ ಒಂದು ಶಾಲೆಗೆ ಇದು ಸರ್ಕಾರಿ ಜಮೀನು ಆಗಿತ್ತು, ಅದು ಕೂಡ ಶಾಲೆಗೆ ದಾಖಲೆಗಳೇನಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಫೀಲ್ಡಲ್ಲಿ ನಾವು ವಿದ್ಯಾರ್ಥಿಗಳು ನಾವು ಆಟ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಂದಾಯ ಇಲಾಖೆ ಅನುಭವಾಗಿರ್ತಕ್ಕಂಥ ನಮ್ಮ ಶಾಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ವೈಶಾಮ್ಯಗೌಡರು ನಮಗೆ ಈ ಥರ ಫೆಸಿಲಿಟೀಸ್ ಅವರು ಚಿತ್ತಾಮಣಿ ಕಡೆ ಹೋಗಿದ್ದಾರೆ, ಈಗಲೇ ಬರ್ತಾ ಇದೇ ದಾರಿಯಲ್ಲಿ ಬರ್ತಾರೆ, ಅವ್ರನ್ನ ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೊಂದು ಹಾರ ಇಟ್ಕೊಂಡು ಅಷ್ಟೇ ಊರಿನಲ್ಲಿ ಬರ್ತಾ ಇರುವಾಗ ನಾವು ಆಟ ಆಡ್ತಾ ಇದ್ವಿ. ಅವ್ರ ಕಾರ್ ಬರ್ತಾ ಎಲ್ಲ ವಿದ್ಯಾರ್ಥಿಗಳು ಅವರನ್ನ ಅಡ್ಡ ನಿಂತ್ಕೊಂಡು ಅವರಿಗೆ ಈ ಥರ ಒಂದು ಮನವಿಯನ್ನು ಕೊಟ್ಟು ಈ ಥರ ಹೊಸದಾಗಿ ಪ್ರಾರಂಭ ಆಗಿದೆ, ಇದಕ್ಕೆ ಜಮೀನು ಸರ್ಕಾರಿ ಜಮೀನಿದೆ, ಅವರ ಆಧಾರಗಳೇನಿಲ್ಲ, ಒಂದು ಆಟದ ಮೈದಾನ ಕಟ್ಟಡ ಕಟ್ಟಲಿಕ್ಕೆ ಒಂದು ಸ್ಥಳ, ಅದಕ್ಕೋಸ್ಕರ ಜಮೀನು ಒಂದಷ್ಟು ಮಂಜೂರು ಮಾಡ್ಕೊಳ್ಬೇಕು ಸರ್ ಅಂತ ಕೇಳ್ಕೊಂಡು ಅವರು ಸ್ವಲ್ಪ ಯೋಚನೆ ಮಾಡಿದ್ದೆ. ಆಯ್ತಪ್ಪ ಅಂತ ಹೇಳಿದ್ದೆ, ಇವಾಗ ನೀವು ಎಷ್ಟು ಜಮೀನು ಇಲ್ಲಿದೆಯೋ ಎಷ್ಟು ಬೇಕು ಅಂತ ಸುಮಾರು ಒಂದು 10 ಎಕರೆ ಇದ್ದರೆ ಮುಂದೆ ಇದೆಲ್ಲ ಬೆಳಿಬೇಕಾಗಿರ್ತಕ್ಕಂಥ ಶಾಲೆ ಸರ್ ಇದು ಹಾಗೆ ಅಂತ ಕೇಳಿದಾಗ, ಯಾಕೆಂದರೆ 3 ತಾಲೂಕುಗಳಿಗೆ ಸೇರಿರ್ತಕ್ಕಂಥ ಸ್ಥಳ ಇದು, ಶ್ರೀನಿವಾಸಪುರ ಸಿದ್ದಾಮಣಿ ಕೋಲಾರ ತಾಲೂಕುಗಳಿಗೆ ಮಧ್ಯಭಾಗ ಇದು. ಆದ್ದರಿಂದ ವಿದ್ಯಾರ್ಥಿಗಳು ಅವಾಗ ಸುತ್ತಮುತ್ತಲು ಯಾವ ಪ್ರೈವೇಟ್ ಶಾಲೆಗಳು ಇರಲಿಲ್ಲ, ಸುತ್ತೂರಿನಲ್ಲಿ ಪ್ರೈವೇಟ್ ಸ್ಕೂಲ್ ಅದು ಬಿಟ್ಟರೆ ಇದೇ ಗೌರ್ಮೆಂಟ್ ಸ್ಕೂಲ್ ಎಲ್ಲ 3 ತಾಲೂಕು ಕೂಡ. ಅಂಥ ಸಂದರ್ಭದಲ್ಲಿ ಅವರು ಯೋಚನೆ ಮಾಡಿದ್ದೆ, ಆಯ್ತಪ್ಪ ನೀವು ಒಂದು ಅರ್ಜಿ ತೊಗೊಂಡು ನಾನು ಒಬ್ಬ ಕಂದಾಯ ಇಲಾಖೆ ಅಧಿಕಾರಿಯನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ ಕಳಿಸ್ತೀನಿ, ಸರ್ವೆ ಮಾಡಿ ಇದು ಮಾಡ್ತಾರೆ, ನಾನು ಮಂಜೂರು ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅದರಂತೆ ನಮಗೆ ಸುಮಾರು 5-6 ತಿಂಗಳಲ್ಲೇ 2 ಹೆಕ್ಟೇರ್ ಜಮೀನು ಅಂತ ಸುಮಾರು 5 ಎಕರೆ ಇರ್ಬೋದು ಈ ಒಂದು ಶಾಲಾ ಮೈದಾನ ಮತ್ತು ಕಟ್ಟಡಗಳಿಗೆ ಮಂಜೂರು ಮಾಡಿದಂಥ ಒಂದು ಅಧಿಕಾರಿ ಅವರನ್ನು ನಾನು ಅಭಿನಂದಿಸಲಿಕ್ಕೆ, ಯಾಕೆಂದರೆ ಅದು ಕೂಡ ಮೂಲ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ. ಆಮೇಲೆ ನಾವು ಸ್ಕೂಲ್ ಬೆಟರ್ಮೆಂಟ್ ಕಂಪ್ನಿ ಅಂತ